ಕಿರುತೆರೆಯಲ್ಲಿ ಹೊಸ ಹೊಸ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಸೀರಿಯಲ್ ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹೊಸ ಹೊಸ ರಿಯಾಲಿಟಿ ಶೋಗಳು, ಹೊಸ ಹೊಸ ಸೀರಿಯಲ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಹೊಸ ಹೊಸ ಪ್ರತಿಭೆಗಳು ಕೂಡ ಬರ್ತಾ ಇರ್ತಾರೆ. ಮೊದಮೊದಲಿಗೆ ಎಲ್ಲ ಸೀರಿಯಲ್ಗಳು ಚೆನ್ನಾಗೇ ಇರುತ್ತೆ, ಆದ್ರೆ ಬರ್ತಾ ಬರ್ತಾ ತೀರಾ ಇಳಿತಾ ಇದ್ದೀರಾ ಅಂತ ಪ್ರೇಕ್ಷಕರು ಅಸಮಾಧಾನವನ್ನ ಹೊರ ಹಾಕ್ತಾ ಇರೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಹೊಸ ಹೊಸ ಪ್ರಯತ್ನಗಳು ಮಾತ್ರ ನಡೀತಾನೆ ಇರುತ್ತೆ. ಇದೀಗ ಸೀರಿಯಲ್ ಇತಿಹಾಸದಲ್ಲೇ ಹೊಸದೊಂದು ಪ್ರಯತ್ನ ನಡೀತಾ ಇದೆ. ಇಲ್ಲಿವರೆಗೂ ನಾವು ಹೀರೋ, ಹೀರೋಯಿನ್, ವಿಲನ್ ಇದೆಲ್ಲವನ್ನ ನೋಡಿದ್ವಿ. ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಅಥವಾ ಫ್ಯಾಮಿಲಿ ಡ್ರಾಮಾ ಸೀರಿಯಲ್ಗಳ ಆದ್ರೂ ಕೂಡ ಅದರಲ್ಲಿ ವಿಲನ್ ಅಂತೂ ಫಿಕ್ಸ್ ಇದ್ದೇ ಇರ್ತಿದ್ರು. ಆದ್ರೆ ಈ ಸೀರಿಯಲ್ ಅಲ್ಲಿ ಅದೆಲ್ಲ ಇರೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಕಲಾವಿದರು ಈ ಸೀರಿಯಲ್ ನಲ್ಲಿ ಇದ್ದಾರೆ. ನಾವು ಅಂದುಕೊಂಡಿದ್ಕಿಂತ ಹೆಚ್ಚಿನ ಕಲಾವಿದರು ಈ ಸೀರಿಯಲ್ ನಲ್ಲಿ ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಸೀರಿಯಲ್ ಅಂತಂದ್ರೆ 10-11 ಜನ ಹಬ್ಬಬ್ಬ ಅಂದ್ರೆ ಸಾಕು, ಆದ್ರೆ ಈ ಸೀರಿಯಲ್ ನಲ್ಲಿ ಬರೋಬ್ಬರಿ 36 ಜನ ಇದ್ದಾರೆ. ಹಾಗಿದ್ರೆ ಆ ಸೀರಿಯಲ್ ಯಾವುದು, ಯಾವಾಗ ಬರುತ್ತೆ, ಅದರ ಬದಲು ಯಾವ ಸೀರಿಯಲ್ ವೈಂಡ್ ಅಪ್ ಆಗ್ತಾ ಇದೆ, ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹೌದು, ಕಿರುತೆರೆಯಲ್ಲಿ ಹೊಸ ಹೊಸ ಪ್ರಯತ್ನಗಳಿಗೇನು ಕಮ್ಮಿ ಇಲ್ಲ. ಮೇಕಿಂಗ್, ನಿರೂಪಣೆ ಮತ್ತು ಅದ್ದೂರಿತನದ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇರುತ್ತೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿಯೊಂದು ಬರ್ತಾ ಇದೆ. ಅದರ ಹೆಸರು ಬೃಂದಾವನ. ಹೆಸರಿಗೆ ತಕ್ಕಂತೆ ತುಂಬು ಕುಟುಂಬದ ಕಥೆ ಇದು. ಹಾಗಂತ ಅತ್ತೆ ಸೊಸೆ ಜಗಳ, ವೈರತ್ವ ಅದು ಇದು ಎಂಬ ಕಥೆಯಾಚೆಗೂ ಭಿನ್ನ ರೀತಿಯಲ್ಲಿ ಬೃಂದಾವನವನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಕಲರ್ಸ್ ಕನ್ನಡ. ಸದ್ಯಕ್ಕೆ ಬಿಡುಗಡೆ ಆಗಿರುವ ಪ್ರೋಮೋ ಅದಕ್ಕೆ ಸಿಕ್ಕಾಬಟ್ಟೆ ಸಾಕ್ಷಿಯಾಗ್ಬಿಟ್ಟಿದೆ. ಕಲರ್ಸ್ ಕನ್ನಡದಲ್ಲಿ ಈಗಾಗಲೇ ರಾಮಾಚಾರಿ, ಹಿಟ್ ಸೀರಿಯಲ್ ಗಳನ್ನ ನೀಡ್ತಾ ಇರುವ ನಿರ್ದೇಶಕ ರಾಮ್ಜಿ. ರಾಮ್ಜಿ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ. ಪುಟ್ಟಗೌರಿ ಸೀರಿಯಲ್ ಅಂದ್ರೆ ಎಲ್ರಿಗೂ ಗೊತ್ತು, ಬಹಳ ವರ್ಷಗಳ ಕಾಲ ಪ್ರಸಾರವಾದಂತ ಸೀರಿಯಲ್. ಈಗ ಗೀತಾ ಸೀರಿಯಲ್ಗಳು ಕೂಡ ಬಹಳ ವರ್ಷಗಳ ಕಾಲ ಪ್ರಸಾರ ಆಗಿದೆ. ರಾಮ್ಜಿ ಬಗ್ಗೆ ಇರುವಂತ ಬೇಸರ ಏನು ಅಂದ್ರೆ ಸೀರಿಯಲ್ ನ ತುಂಬಾ ಎಳಿತಾರೆ, ತುಂಬಾ ಡ್ರಾಮ್ಯಾಟಿಕ್ ಆಗಿರತ್ತೆ, ಹೆಚ್ಚಿನ ಓವರ್ ಆಕ್ಟಿಂಗ್ ಇರುತ್ತೆ ಅಂತ. ಆದ್ರೆ ರಾಮ್ಜಿ ಇದೆಲ್ಲವನ್ನ ಬಿಟ್ಟು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿಯೇ ಈ ಹೊಸ ಪ್ರಯತ್ನ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ, ಇದರಲ್ಲಿ ಯಾರೆಲ್ಲ ಇರ್ತಾರೆ, ರಾಮ್ಜಿ ಈ ಬಾರಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದೀಗ ಬೃಂದಾವನವನ್ನ ನಿರ್ದೇಶನ ಮಾಡ್ತಾ ಇರೋ ರಾಮ್ಜಿ 10-20 ಬರೋಬ್ಬರಿ 36 ಮಂದಿ ಕೂಡಿರುವ ತುಂಬು ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಇಡೀ ಕುಟುಂಬದ ಹೆಡ್ಡು ಕನ್ನಡತಿ ಸೀರಿಯಲ್ ಖ್ಯಾತಿಯ ಅಮ್ಮಮ್ಮ ಅಂತ ಫೇಮಸ್ ಆದ ಚಿತ್ಕಳ ಬುರಾದರ್. ಕನ್ನಡತಿ ಬಳಿಕ ಒಂದಷ್ಟು ತಿಂಗಳ ಗ್ಯಾಪ್ ನ ಬಳಿಕ ಮತ್ತೆ ಕಲರ್ಸ್ ಬಳಗವನ್ನೇ ಸೇರ್ಕೊಂಡಿದ್ದಾರೆ. ಅಮ್ಮಮ್ಮ ಮತ್ತೆ ಯಾವ ಸೀರಿಯಲ್ ಅಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ, ಮತ್ತು ಕನ್ನಡತಿ ಮುಗಿದಂತ ಹಿನ್ನೆಲೆಯಲ್ಲಿ ಎಲ್ಲರೂ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಮ್ಮಮ್ಮ ಇನ್ನೊಂದಷ್ಟು ಸೀರಿಯಲ್ ಗಳಲ್ಲಿ ನಟಿಸ್ಬೇಕು ಅಂತ ಎಲ್ರೂ ಹೇಳ್ತಾ ಇದ್ರು, ಆದ್ರೆ ನಟಿಸೋಕೆ ಸಾಧ್ಯ ಆಗಿರ್ಲಿಲ್ಲ. ಇದೀಗ ಕಲರ್ಸ್ ಕನ್ನಡದಲ್ಲೇ ಪ್ರಸಾರವಾಗ್ತಿರುವಂತ ಹೊಸ ಸೀರಿಯಲ್ ನಲ್ಲೇ ಅವ್ರು ಬರ್ತಾ ಇರೋದು ಸಹಜವಾಗಿ ಎಲ್ರಿಗೂ ಖುಷಿ ತಂದಿದೆ. ಇನ್ನು ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇದೀಗ ಇದೇ ಸೀರಿಯಲ್ ನ ಪ್ರೋಮೋ ನೋಡುಗರ ಗಮನ ಸೆಳೆತಾ ಇದೆ. ಸಿನಿಮಾ ನಿರ್ದೇಶಕ ಯೋಗರಾಜ್ ಭಟ್ ತಮ್ಮ ಧ್ವನಿ ಮೂಲಕವೇ ಈ ತುಂಬು ಕುಟುಂಬದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಎಷ್ಟು ಜನ ಇರಬಹುದು, 1-4 ಜನ, 8 ಜನ ಅಥವಾ 16 ಜನ. ಈ ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂದ್ರೆ ಟ್ರಾಫಿಕ್ ನೇ ಸ್ಟಾಪ್ ಮಾಡಬೇಕಾಗತ್ತೆ. ಇದು 36 ಜನ ಇರೋ ತುಂಬು ಕುಟುಂಬ. ಈ ಕುಟುಂಬಕ್ಕೆ ಡೈನಿಂಗ್ ಟೇಬಲ್ ಅಲ್ಲ, ಡೈನಿಂಗ್ ಹಾಲ್ ಸಹ ಸಾಕಾಗಲ್ಲ. ತರಲೆಗೆ ಮಿತಿ ಇಲ್ಲ, ಆಟ ತುಂಟಾಟಕ್ಕೆ ವಯಸ್ಸಿನ ಅಂತರ ಇಲ್ಲ, ಏನೇ ಆದ್ರೂ ಪ್ರೀತಿ ಕೊರತೆನೇ ಇಲ್ಲ. ಪ್ರೀತಿ ತುಂಬಿರೋ ಈ ಬೃಂದಾವನಕ್ಕೆ ಗೌರವದ ಕಿರೀಟ ಈ ಸುಧಾಮೂರ್ತಿ. ಇವರಿಗಿರೋ ದೊಡ್ಡ ಆಸೆ ಪ್ರೀತಿಯ ಮೊಮ್ಮಗನಿಗೆ ಸಂಗಾತಿ ಹುಡುಕೋದು. ಜಾತಕದ 36 ಗಣ ಕೂಡೋದು ಮುಖ್ಯ ಅಲ್ಲ, ಮನೆಯ 36 ಜನ ಒಪ್ಪಿದವಳಷ್ಟೇ ಈ ಮನೆಗೆ ಸೊಸೆ ಬರೋದು. ಹೀಗೆ ಒಂದಷ್ಟು ಕುತೂಹಲದ ಜೊತೆಗೆ ಆಗಮಿಸ್ತಾ ಇದೆ ಬೃಂದಾವನ. ಇನ್ನು ಇಡೀ ಕುಟುಂಬದ ಮುಖ್ಯಸ್ಥೆಯಾಗಿ ಚಿತ್ಕಳ ಬಿರಾದರ್ ಕಾಣಿಸಿಕೊಂಡ್ರೆ, ಅವರ ಮೊಮ್ಮಗನಾಗಿ ಮತ್ತು ಈ ಸೀರಿಯಲ್ ನ ನಾಯಕನಾಗಿ ಗಾಯಕ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿಶ್ವನಾಥ್ ಹಾವೇರಿ ನಟಿಸ್ತಾ ಇದ್ದಾರೆ. ಆತನಿಗೆ ಹೆಣ್ಣು ಹುಡುಕಿ ಮದುವೆ ಮಾಡುವ ಕಥೆಗೆ ಈ ಬೃಂದಾವನದ ಅಸಲೀ ಸ್ಟೋರಿ. ರಿಯಲ್ ದಂಪತಿ ಸುಂದರ್ ಮತ್ತು ವೀಣಾ ರೀಲ್ ನಲ್ಲಿಯೂ ದಂಪತಿಗಳಾಗಿದ್ದಾರೆ. ಇನ್ನುಳಿದಂತೆ ಹಿರಿ ಮತ್ತು ಕಿರಿ ಕಲಾವಿದರ ದೊಡ್ಡ ಬೆಳಗಾವಿ ಈ ಸೀರಿಯಲ್ ನಲ್ಲಿದೆ. ಹಾಗಿದ್ರೆ ಈ ಸೀರಿಯಲ್ ಯಾವಾಗ ಪ್ರಸಾರ ಆಗತ್ತೆ, ಈ ಸೀರಿಯಲ್ಗೋಸ್ಕರ ಯಾವ ಸೀರಿಯಲ್ ಅನ್ನ ಮುಕ್ತಾಯ ಮಾಡ್ತಿದ್ದಾರೆ, ಯಾವ ಟೈಮಿಂಗ್ಸ್ ಅಲ್ಲಿ ಇದು ಬರುತ್ತೆ, ಯಾವತ್ತಿಂದ ಬರುತ್ತೆ ಅನ್ನುವಂತ ನಿಮ್ಮ ಕುತೂಹಲಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕಲರ್ಸ್ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಮುಕ್ತಾಗಿ ಸದ್ಯಕ್ಕೆ ಬೃಂದಾವನ ಧಾರಾವಾಹಿಗೆ ದಿನಾಂಕ ನಿಗದಿಯಾಗಿಲ್ಲ. ಅಂದುಕೊಂಡಂತೆ ಧಾರಾವಾಹಿಗಳು ಮುಗಿದ ಬಳಿಕವೇ ಹೊಸ ಕಥೆಗೆ ವಾಹಿನಿ ಜಾಗ ಮಾಡಿಕೊಡಬೇಕಾಗಿದೆ.
ಇನ್ನು ಈ ಹೊಸ ಧಾರಾವಾಹಿ ಪ್ರೋಮೋ ನೋಡಿ ಚೆನ್ನಾಗಿ ಏನಂತ ಹೇಳ್ತಿದ್ದಾರೆ, ಬೃಂದಾವನ ಹೆಸರು ಕೇಳಿದಾಗಲೇ ಗೊತ್ತಿತ್ತು ಇದು ಕೂಡು ಕುಟುಂಬ ಅಂತ. ಅದು ಎಷ್ಟೊಂದು ದೊಡ್ಡ ಕುಟುಂಬ ಅಂತ ಗೊತ್ತಿರಲಿಲ್ಲ. ಪ್ರೋಮೋ ಮಾತ್ರ ಯಾವ ಸಿನಿಮಾ ಟೀಸರ್ಗೂ ಕಡಿಮೆ ಇಲ್ಲ. ಅಮ್ಮಮ್ಮ ವಾಪಸ್ ಬಂದ್ರು, ಬೃಂದಾವನ ದರ್ಶನ್ ಅವರ ಹೆಸರು, ಹಾಗಾದ್ರೆ ಈ ಧಾರಾವಾಹಿನೂ ಬ್ಲಾಕ್ ಬಸ್ಟರ್ ಬಿಡಿ ಅಂತ ಹೀಗೆಲ್ಲ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಹೊಸ ಪ್ರಯತ್ನದೊಂದಿಗೆ ಬರ್ತಿರುವಂತಹ ಈ ಸೀರಿಯಲ್ ಎಲ್ಲರಿಗೂ ಇಷ್ಟ ಆಗ್ಲಿ, ಸಕ್ಸಸ್ ಆಗ್ಲಿ ಅನ್ನೋದು ಎಲ್ಲರ ಆಶಯ. ಈ ಸೀರಿಯಲ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಅಥವಾ ಯಾವ ತರ ಮೂಡ್ ಬರಬೇಕು ಅನ್ನುವಂತ ಸಲಹೆ, ಅಥವಾ ಯಾವ ಸೀರಿಯಲ್ಗಳು ಮುಕ್ತಾಯ ಆಗ್ಬೇಕು ಅನ್ನೋದು ಇದ್ರೆ ಅದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು. ಯಾಕಂದ್ರೆ ಸೀರಿಯಲ್ ಪ್ರಾರಂಭಕ್ಕೂ ಮುನ್ನ ಒಂದಷ್ಟು ನಿರೀಕ್ಷೆಗಳು ಇದ್ದೇ ಇರತ್ತೆ. ಅದೇ ಸೀರಿಯಲ್ ಶುರು ಆಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬೇಸರ, ಕಿರಿಕಿರಿ ಎಲ್ಲವೂ ಆಗತ್ತೆ. ಆದ್ರೆ ಈ ಸೀರಿಯಲ್ ಇಂದ ಅದ್ ಆಗ್ಬಾರ್ದು ಅನ್ನುವಂಥದ್ದೇ ತುಂಬಾ ಜನರ ಉದ್ದೇಶ ಆಗಿದೆ. ಹಾಗಾಗಿ ನಿಮಗೇನನ್ಸುತ್ತೆ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು.